ಪತ್ರಕರ್ತರಿಂದ ಮಾತ್ರ ಸಂವಿಧಾನದ ಆಶಯಗಳು ಈಡೇರಲು ಸಾಧ್ಯ. ಪತ್ರಕರ್ತರೇ ಸಂಕಷ್ಟದಲ್ಲಿದ್ದು ಎಲ್ಲರೂ ಸಂಘಟಿತರಾಗಿ ತಮ್ಮ ಸಮಸ್ಯೆಗಳನ್ನು ಸರ್ಕಾರದ ಮಟ್ಟದಲ್ಲಿ ಪರಿಹರಿಸಿಕೊಳ್ಳಲು ಮುಂದಾಗಬೇಕೆಂದು ಕರೆ ನೀಡಿರುವ ಶಾಸಕ ಎಎಸ್ ಪೊನ್ನಣ್ಣ ಸಮಸ್ಯೆ ಪರಿಹಾರಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ಅಭಯ ನೀಡಿದರು. ಕೊಡಗು ಪ್ರೆಸ್ ಕ್ಲಬ್ ವಾರ್ಷಿಕ ಪ್ರಶಸ್ತಿ ಪ್ರದಾನ ಹಾಗೂ ಬೆಳ್ಳಿ ಮಹೋತ್ಸವದ ಸ್ಮರಣ ಸಂಚಿಕೆ ಪಿಂಜರಿಯನ್ನು ಬಿಡುಗಡೆಗೊಳಿಸಿ ಮಾತನಾಡಿದ ಅವರು, ಪ್ರೆಸ್ ಕ್ಲಬ್ನ ಬೆಳ್ಳಿ ಮಹೋತ್ಸವ ಅರ್ಥಪೂರ್ಣವಾಗಿ ಮೂಡಿ ಬಂದಿದೆ. ಪ್ರೆಸ್ ಕ್ಲಬ್ 25 ವರ್ಷಗಳ ಕಾಲ ನಡೆದು ಬಂದ ಹಾದಿಯನ್ನು ಯಾರೂ ಮರೆಯಬಾರದು. ಮಾಡಿದ ಕೆಲಸ ಸ್ಮರಣ ಸಂಚಿಕೆಗಳ ಮೂಲಕ ದಾಖಲೆಯಾಗಿ ಉಳಿದುಕೊಂಡು ಮುಂದಿನ ಪೀಳಿಗೆಗೆ ದಾರಿದೀಪವಾಗಲಿದೆ. ಕ್ಲಬ್ ಈ ಮಟ್ಟಕ್ಕೆ ಬೆಳೆಯಲು ಹಲವರ ಕೊಡುಗೆ ಇದೆ. ಸಂಘಟನೆ ಮತ್ತಷ್ಟು ಬಲವಾಗಿ ಬೆಳೆಯಲಿ ಎಂದು ಆಶಿಸಿದರು. ಅವೆಲ್ಲ ಕೂಡ ಒಂದಾಗಿ ಸೇರಿ ಬಗೆಹರಿಸಲಿಕ್ಕೆ ಒಂದು ಪ್ರಯತ್ನವನ್ನು ಪ್ರಾಮಾಣಿಕವಾದ ಪ್ರಯತ್ನವನ್ನು ನಡೆಸಬೇಕು ಅಂತ ಕೂಡ ನಾನು ತಮ್ಮಲ್ಲಿ ಮನೆಯನ್ನು ಮಾಡ್ತೇನೆ. ನಾನು ಸರ್ಕಾರದ ಮಟ್ಟದಲ್ಲಿರ್ಬೋದು, ಒಬ್ಬ ಜನಪ್ರತಿಯಾಗಿ ಪ್ರತಿನಿಧಿಯಾಗಿ ಶಾಸಕರಾಗಿ ಖಂಡಿತವಾಗಿ ಮಾಧ್ಯಮ ಕ್ಷೇತ್ರ ಇದೆ, ಅದರಲ್ಲಿರುವಂಥ ಸಮಸ್ಯೆಗಳನ್ನೂ ಕೂಡ ಹತ್ತಿರದಿಂದ ನೋಡಿದ್ದೇನೆ. ತಂದೆ ಕೂಡ ಪತ್ರಿಕೆ ನಡೆಸ್ತಾ ಇದ್ದಾರೆ, ಅದರಲ್ಲಿ ದೋಷ ಮತ್ತು ಮಧುರ ಪತ್ರಿಕೆ ನಡೆಸ್ತಾರೆ, ಅವರು ಕೂಡ ಕಾರಣ ಬರ್ತಾರೆ. ಹಾಗೆ ನಾನು ಬಹಳ ಹತ್ತಿರದ ಸಂಪರ್ಕವನ್ನು ಹಲವಾರು ಪತ್ರಿಕೆಗಳ ಜೊತೆ ಹೊಂದ್ಕೊಂಡಿದ್ದೇನೆ. ನನ್ನ ವಕೀಲನಾಗಿ ಕೂಡ ಮಾಧ್ಯಮಗಳಿಗೆ ಬಹಳಷ್ಟು ಪ್ರಕರಣಗಳಿದೆ. ಇಲ್ಲಿ ಮೈನ್ ಅವರಿಗೆ ನಾನು 2-3 ವರ್ಷ ಕಾಲ ಅವರ ರಿಟೇಲ್ ಇರುತ್ತೆ, ಎಲ್ಲ ಪ್ರಕರಣಗಳನ್ನು ನಾನೇ ನಡೆಸ್ತಾ ಇದ್ದೆ. ಲಂಕೇಶ್ ಅವರಿದ್ದಾಗ ಲಂಕೇಶ್ ಪತ್ರಿಕೆ ಅವರು, ಲಂಕೇಶ್ ಅವರು ಮೊದಲೇ ದಿನಗಳಲ್ಲ ನನ್ನನ್ನು ಕರೆದು ಅವರು ಹಲವಾರು ಪ್ರಕರಣಗಳಿದೆ, ಕೇಸ್ಗಳಿದೆ, ನೀವು ನಡೆಸಬೇಕಪ್ಪ ಅಂತ ಹೇಳಿದ್ದೀನಿ. ನಾನು ಆಯಿತು ಸರ್, ನಾನು ಮಾಡ್ತೀನಿ ಅಂತ ಕರೆದ ಲಂಕೇಶ್ ಅವರು ನನ್ನ ತಂದೆ ಅವರು ಬಹಳ ಹತ್ತಿರವಾಗಿ ಅವರ ಸ್ನೇಹ. 2500 ರೂಪಾಯಿ ತಿಂಗಳಿಗೆ ಕೊಡ್ತೀನಿ, ಎಲ್ಲ ಕೇಸ್ಗಳು ಇಲ್ಲೇ ನಡೆಸಿದೆ ಸರ್. ನಾನು ಆಯಿತು ಅಂತ ಅವಾಗ 2000 ರೂಪಾಯಿ 2500 ರೂಪಾಯಿ ದೊಡ್ಡದಲ್ಲ, ಅದೆಲ್ಲ ನನಗೆ ಅವಸರೆಯ ಗೊತ್ತಾಯ್ತು. ಆಯಿತು ಅಂತ ಒಪ್ಕೊಂಡೆ. ಒಪ್ಕೊಂಡ್ಮೇಲೆ ಗೊತ್ತಾಯಿತು, 350 ಡಿಫಮೇಷನ್ ಕೇಸ್ ಆಯಿತು. ಆ ಕೇಸ್ಗಳು ಎಲ್ಲವನ್ನು ಕೂಡ ಈ ಎಲ್ಲ IAS ಅಧಿಕಾರಿಗಳು IPS ಅಧಿಕಾರಿಗಳು ಅವ್ರು ಹೊಡಿತಾ ಇದ್ರು ಗೊತ್ತಲ್ಲ, ಇಂಥ ಅವರೆಲ್ಲ ಹಾಕಿ 380 ಹೆಚ್ಚು ಡಿಫಮೇಷನ್ ಕ್ರಿಮಿನಲ್ ಕೇಸ್ ಸಲ್ಲಿಸ್ತಾರೆ. ಅದು ನಾನು ಪ್ರಕರಣಗಳನ್ನೆಲ್ಲ ತಗೊಂಡು 1 ವರ್ಷದಲ್ಲಿ ಅವರು ತೀರೋದು ಅಂತ ಅವರ ಪುತ್ರ ಎದುರಿಂದ ಕೇಸ್ ನಡೆಸಿದ್ರು. ಆಮೇಲೆ ಮತ್ತೆ ಅವರ ಕುಟುಂಬದಲ್ಲಿ ಸ್ವಲ್ಪ ತೊಂದರೆಗಳಾಗಿ ಸಮಸ್ಯೆಗಳಾಗಿ ಅಲ್ಲಿಗೆ ಅದು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಪತ್ರಕರ್ತರು ಎಲ್ಲ ಮಟ್ಟದಲ್ಲಿ ಅದು ಇಲ್ಲಿ. ಉದ್ಯಮಿ ನಾಪಂಡ ಮುದ್ದಪ್ಪ ಮಾತನಾಡಿ, ಮುದ್ರಣ ಮಾಧ್ಯಮಗಳು ಇಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿವೆ. ಸಾಮಾಜಿಕ ಜಾಲತಾಣಗಳಲ್ಲಿ ಸುದ್ದಿ ಹರಡುತ್ತಿದ್ದರೂ ಅದರ ನೈಜಾಂಶವನ್ನು ಪತ್ರಿಕೆಗಳ ಮೂಲಕವೇ ತಿಳಿಯಬೇಕಾಗಿದೆ. ಇತ್ತೀಚೆಗೆ ಧರ್ಮ ಜಾತಿಗಳ ನಡುವೆ ಸಂಘರ್ಷ ಸೃಷ್ಟಿಸುವ ದಾರಿ ತಪ್ಪಿಸುವ ಕೆಲಸಗಳು ಕೆಲ ಪತ್ರಕರ್ತರಿಂದ ನಡೆಯುತ್ತಿರುವುದು ಆತಂಕಕಾರಿ ವಿಚಾರ ಎಂದ ಅವರು, ಪ್ರಜಾಪ್ರಭುತ್ವವನ್ನು ಆರೋಗ್ಯಯುತವಾಗಿ ಮುನ್ನಡೆಸುವ ಜವಾಬ್ದಾರಿ ಪತ್ರಕರ್ತರ ಮೇಲಿದೆ ಎಂದು ಹೇಳಿದರು. ಇಲ್ಲಿ ಹೆಚ್ಚು ಏನು ಹೇಳುವಂಥದ್ದೇನಿಲ್ಲ. ನಾನು ಒಂದು ಕಾಲದಲ್ಲಿ ಒಂದು ಚಿಕ್ಕ ಪತ್ರಿಕೆಯನ್ನು ನಡೆಸಿ ಒಂದು 2 ವರ್ಷ ನಿಲ್ಲಿಸ್ತಾನೆ. ಬೆಂಗಳೂರಿನಲ್ಲಿ ದುಡಿಮೆಯ ಬದುಕು ಅಂತ ಒಂದು ಪತ್ರಿಕೆ ನಡೆಸ್ತಾ ಇದ್ವಿ. ಪತ್ರಿಕೆ ನಡೆಸೋದು ಎಷ್ಟು ಕಷ್ಟ ಇದೆ, ಅದಕ್ಕೆ ಎಷ್ಟು ಟೈಮ್ ಕೊಡಬೇಕು ಅಂತ ನಮಗೆ ಗೊತ್ತು. ರಾತ್ರಿ ಎಲ್ಲ ಕೂತ್ಕೊಂಡು ಕೆಲಸ ಮಾಡ್ತಾ ಇದ್ವಿ. ಮತ್ತು ಇವತ್ತು ಮುದ್ರಣ ಮಾಧ್ಯಮ ತುಂಬ ಒಂದು ಸಂದಿಗ್ಧ ಪರಿಸ್ಥಿತಿಯನ್ನು ಇರುವಂತಹ ಸಮಯ. ಯಾಕೆಂತ ಹೇಳಿದ್ರೆ ಇವತ್ತು ಎಲೆಕ್ಟ್ರಾನಿಕ್ ಮೀಡಿಯಾಗಳು ಇವತ್ತು ಎಲ್ಲ ವ್ಯಾಪಿಸ್ಕೊಂಡಿರುವಂಥದ್ದಲ್ಲ. ಜನರಿಗೆ ನಮ್ಮ ಜವಾಬ್ದಾರಿಯಲ್ಲಿ ಇವತ್ತು ಏನು ಮಾಹಿತಿ ಬೇಕು ಅದು ವಾಟ್ಸಪ್ಪಲ್ಲೋ ಫೇಸ್ಬುಕ್ಕಲ್ಲೋ ಇನ್ಸ್ಟಾಗ್ರಾಮಲ್ಲೋ ಅಥವಾ ಯೂಟ್ಯೂಬಲ್ಲೋ ದೊರೆಯುವಂಥ ಈ ಒಂದು ಸಂದರ್ಭದಲ್ಲಿ ಮುದ್ರಣ ಮಾಧ್ಯಮವನ್ನು ಪರಿಣಾಮಕಾರಿಯಾಗಿ ನಡೆಸ್ಕೊಂಡು ಹೋಗುವಂಥದ್ದು ಒಂದು ದೊಡ್ಡ ಸವಾಲಿನ ಕೆಲಸ ಆಗಿದೆ. ಯಾವುದು ನಿಜ ಯಾವುದು ಸುಳ್ಳು ಅಂತ ಜನಕ್ಕೆ ಅರ್ಥ ಮಾಡ್ಕೊಳ್ಳೋಕ್ಕೆ ಅನಾಲಿಸ್ ಮಾಡ್ಕೊಳ್ಳೋಕ್ಕೆ ಆಗದ ಇರುವಂಥ ಒಂದು ಸಂದರ್ಭದಲ್ಲಿ ನಾವಿದ್ದೀವಿ. ನಾವು ನೋಡ್ತಾ ಇದ್ದೀವಿ ಚುನಾವಣೆ ಸಂದರ್ಭದಲ್ಲಿ ಏನೇನಾಯಿತು ಅಂತ ನೀವು ನೋಡಿದ್ದೀವಿ, ನಾವು ನೋಡಿದ್ದೀವಿ. ಯಾವುದೋ ಒಂದು ಹತ್ಯೆ ಆದಾಗ, ಒಂದು ಗಲಾಟೆ ಆದಾಗ, ಒಂದು ಕೋಪು ಗಲಭೆ ಆದಾಗ ಈ ಹಿಂದೆ ಯಾವ ಥರ ಬಾಯಿಂದ ಬಾಯಿಗೆ ವದಂತಿ ಹರಡ್ತಾ ಇತ್ತು ಅದನ್ನು ಮೀರಿ ಇವತ್ತು ಕ್ಷಣಾರ್ಧದಲ್ಲಿ ಏನೇನೋ ವಿಷಯಗಳು ಎಲ್ಲ ಎಲ್ಲೆಲ್ಲೋ ತಪ್ಪಬೇಕು ಅಂತ ತಪ್ಪಿರ್ತದೆ. ಸರಿದಾರಿನಲ್ಲಿ ಯಾವುದು ಸರಿ ತಪ್ಪು ಅಂತೇಳಿ ಸಮಾಜಕ್ಕೆ ಯಾವ್ದು ಬೇಕು, ಯಾವುದನ್ನ ಜನರಿಗೆ ತಲುಪಿಸೋದ್ರಿಂದ ಏನು ತೊಂದರೆ ಆಗುತ್ತೆ ಅಂತೇಳಿ ಸರಿಯಾಗಿ ತಲುಪಿಸುವಂತಹ ಒಂದು ಜವಾಬ್ದಾರಿ ಪತ್ರಕರ್ತರಿಂದ. ಕೊಡಗು ಪ್ರೆಸ್ ಕ್ಲಬ್ ಬೆಳ್ಳಿ ಹಬ್ಬ ಆಚರಣಾ ಸಮಿತಿ ಮಹಾಪೋಷಕರಾದ ಜಿ ರಾಜೇಂದ್ರ ಮಾತನಾಡಿ, ಪ್ರೆಸ್ ಕ್ಲಬ್ನ ರಜತ ಮಹೋತ್ಸವವನ್ನು ಅರ್ಥಪೂರ್ಣ ಹಾಗೂ ಪ್ರಯೋಜನಕಾರಿಯಾಗಿ ಆಚರಿಸಲಾಗಿದೆ. ಸ್ಮರಣ ಸಂಚಿಕೆಯು ಸಂಘಟನೆಯ ಕಾರ್ಯಚಟುವಟಿಕೆಯ ದಾಖಲೆಯಾಗಿ ಉಳಿಯಲಿದೆ.
ಪ್ರೆಸ್ ಕ್ಲಬ್ ಮೂಲಕ ಸಹಕಾರಿ ಸಂಘ ಸ್ಥಾಪನೆ ಮಾಡುತ್ತಿರುವುದು ಪ್ರಶಂಸನೀಯ. ಇದರಲ್ಲಿ ಯಾವುದೇ ಕುಂದುಕೊರತೆ ಬಾರದಂತೆ ನಿಗಾ ವಹಿಸಿ ಆರ್ಥಿಕ ಶಿಸ್ತು ಕಾಯ್ದುಕೊಂಡು ಸದಸ್ಯರಿಗೆ ಸಹಕಾರಿಯಾಗುವಂತೆ ಮುನ್ನಡೆಯಲಿ ಎಂದು ಆಶಿಸಿದರು. ವಿಜೃಂಭಣೆಯಿಂದ ಅಂತ ಹೇಳೋದಕ್ಕಿಂತ ಎಲ್ಲರಿಗೂ ಉಪಯೋಗವು ಪ್ರಯೋಜನಕ್ಕಾಗಿ ಸದುಪಯೋಗವು ವಿವಿಧ ರೀತಿಯ ವಿವಿಧ ರಂಗಗಳಲ್ಲಿನ ಜನರಿಗೆ ಮಕ್ಕಳಿಗೆ ಸ್ಪರ್ಧೆಗಳು ಕಲಾತ್ಮಕವಾದ ವಿಚಾರಗಳು ವೈದ್ಯಕೀಯ ಚಿಕಿತ್ಸೆಗಳು ಅಂದರೆ ಲೆಕ್ಕಾದಷ್ಟು ಕಾರ್ಯಕ್ರಮಗಳನ್ನು ನಮ್ಮ ಅಧ್ಯಕ್ಷರಾದ ಕುವೈರು ಇತರರಾದ ಡಾಕ್ಟರ್ ಅಜಿತ್ ಮತ್ತಿತರ ಇರುತ್ತಾರೆ ಪ್ರೆಸ್ ಕ್ಲಬ್ನ ಬಂಧುಗಳು ಒಂದು ಶ್ರಮ ವಹಿಸಿ ಏನೋ ಒಂದು ಪ್ರಚಾರಕ್ಕಿಂತ ಮಾಡೋದಕ್ಕಿಂತ ಪ್ರಯೋಜನಕ್ಕಾಗಿ ಸಮಾಜಕ್ಕೆ ಪ್ರಯೋಜನಕ್ಕಾಗಿ ನಿರಂತರವಾಗಿ ಮಾಡ್ತಾರೆ. ಅದಕ್ಕೆ ನಾನು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಜನ ಬೇಗ ಮರೆತು ಬಿಡ್ತಾರೆ, ಸಮಸ್ಯೆಗಳನ್ನೇ ಹೇಳ್ತಾ ಇರ್ತಾರೆ. ಈಗ ಏನು ಮಾಡಿದ್ದಾರೆ ಅಂತ ಹೇಳೋದಕ್ಕಿಂತ ಏನಾದರೂ ತಪ್ಪು ಮಾಡಿದ್ರೆ ಬೇಗ ಅದು ರಾಜಕೀಯ ವಿಚಾರದಲ್ಲಿ ಹಾಗೆ ಆಗ್ತದೆ. ಹಾಗೆ ಸಂಘ ಸಂಸ್ಥೆಗಳಲ್ಲಿ ಕೂಡ ನಿರಂತರತೆ ಅದು ಹಾಕಿರ್ಬೇಕು. ಈಗಾಗಲೇ ಪ್ರೆಸ್ ಕ್ಲಬ್ನಿಂದ ಒಂದು ಸಹಕಾರ ಸಂಘವನ್ನು ಸ್ಥಾಪನೆ ಮಾಡಲು ಉದ್ದೇಶ ಮಾಡಿರುವಂಥದ್ದು ಒಂದು ವಿಶೇಷ. ಅದು ಯಶಸ್ವಿಯಾಗಿ ಆಗಬೇಕು. ಯಾಕೆಂತ ಹೇಳಿದರೆ ಆರ್ಥಿಕ ವಿಚಾರ ಬಂದರೆ ಈಗಾಗಲೇ ನಮ್ಮ ಸವಿತಾರೆಯಲ್ಲಿ ಗೊತ್ತು, ಈ ಮರ್ಚೆಂಟ್ಸ್ ಬ್ಯಾಂಕಿನಲ್ಲಿ ಕಷ್ಟ ಸಾಧ್ಯ ಎಷ್ಟಿದೆ ಅಂತ ಹೇಳೋದು. ಅವರು ಅದರ ಡೈರೆಕ್ಟರ್ ಆಗಿ ಬಹಳ ಹಲವು ವರ್ಷಗಳಿದೆ. ಆದರೆ ಅದರಲ್ಲಿ ಮುಖ್ಯವಾಗಿ ಅರ್ಥವ್ಯವಸ್ಥೆ ಬಂದಾಗ ಈಗ ಸಾಲ ಕೊಡುವಂಥದ್ದು ಇರ್ಬೋದು, ಸಾಲ ವಸೂಲಾತಿ ಮಾಡುವಂಥದ್ದು, ಸಹಾಯ ಮಾಡುವಂಥದ್ದು, ನಿರಂತರವಾಗಿ ಅದರಲ್ಲಿ ಯಾರಾದರೂ ಶ್ರದ್ಧೆ ವಹಿಸಿ ಯಾವುದೇ ಒಂದು ದುರುಪಯೋಗವನ್ನು ಆಗಿದ್ದೇ ಕೆಲಸ ಮಾಡುವಂಥ ಒಂದು ಸಿಬ್ಬಂದಿಯ ಅವಶ್ಯಕತೆ ಇದೆ. ಕೊಡಗು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷೆ ಬಿಆರ್ ಸವಿತಾರೈ ಮಾತನಾಡಿ, ಪ್ರೆಸ್ ಕ್ಲಬ್ ಬೆಳ್ಳಿ ಮಹೋತ್ಸವದ ಅಂಗವಾಗಿ ನಿರಂತರವಾಗಿ 1 ವರ್ಷಗಳ ಕಾಲ ಎಲ್ಲ ಕಾರ್ಯಕ್ರಮಗಳನ್ನು ಅಚ್ಚುಕಟ್ಟಾಗಿ ನಡೆಸಲಾಗಿದೆ ಎಂದರು. ಸುದ್ದಿ ಮಾಡುವ ಭರದಲ್ಲಿ ಪತ್ರಕರ್ತರು ವೃತ್ತಿ ಧರ್ಮವನ್ನು ಮರೆಯಬಾರದು. ಸತ್ಯಾಸತ್ಯತೆಯನ್ನು ಅರಿತು ಸುದ್ದಿ ಮಾಡಬೇಕು. ವಿಶೇಷ ವರದಿಗಳ ಮೂಲಕ ಸಮಾಜದಲ್ಲಿ ಗುರುತಿಸಿಕೊಳ್ಳಬೇಕೆಂದು ಕರೆ ನೀಡಿದರು. 25ನೇ ವರ್ಷದ ಬೆಳ್ಳಿ ಹಬ್ಬವನ್ನು ಆಚರಣೆ ಮಾಡುವಂತಹ ಬಹಳ ದೊಡ್ಡ ಜವಾಬ್ದಾರಿ ಆಡಳಿತ ಮಂಡಳಿಯ ಹೆಗಲ ಮೇಲೆ ಇದೆ. ನಿರಂತರವಾಗಿ 1 ವರ್ಷಗಳ ಕಾಲ ಬೆಳ್ಳಿ ಹಬ್ಬವನ್ನು ಯಾವ ರೀತಿ ಆಚರಣೆ ಮಾಡಬಹುದು ಅಂತೇಳದನ್ನ ತೋರಿಸಿಕೊಟ್ಟಂತದ್ದು ಅಜ್ಜಮ್ಮನ ರಮೇಶ್ ಅಂತ. ಯಾವ ಕಾರ್ಯಕ್ರಮ ಅಂತಲೇ ಗೊತ್ತಾಗ್ತಾ ಇರಲಿಲ್ಲ. ಬಹುಶಃ ಬಹಳ ಅಂದ್ರೆ ಅದೃಷ್ಟವಂತೆ ನಾನು ಅನಿಸುತ್ತೆ. ನನಗೆ ಸಂಘದ ಯಾರೇ ಅಧ್ಯಕ್ಷರಾಗಿದ್ರು ಸಹ ಈ ಆಚರಣಾ ಸಮಿತಿಯ ಗೌರವ ಅಧ್ಯಕ್ಷರಾಗ್ತಾ ಇದ್ರು. ಅರೆ ಈ ಬಾರಿ ಆ ಸೌಭಾಗ್ಯ ನನಗೆ ಬಂದಿದೆ. ಒಂದು ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಇರಬಹುದು ಅಥವಾ ಒಂದು ಚಿತ್ರಕಲಾ ಸ್ಪರ್ಧೆ ಇರಬಹುದು, ಎಲ್ಲವನ್ನು ಅಚ್ಚುಕಟ್ಟಾಗಿ ಅಂತ ನಾನು ಮತ್ತೆ ಒಳ್ಳೆಯ ಪ್ರವೇಶರು ಎಲ್ಲ ಕಾರ್ಯಕ್ರಮಗಳು ನಾವು ಸಾಕ್ಷಿ. ಅದರ ಜೊತೆಗೆ ಬ್ಯಾಂಕ್ ಕೂಡ ಕ್ಲಬ್ನ ಅವರ ಅವಧಿಯಲ್ಲಿ ಬ್ಯಾಂಕ್ ಕೂಡ ಇನಾಗ್ರೇಷನ್ ಆಗ್ತಾ ಇದೆ. ಬಹಳ ದೊಡ್ಡ ಕನಸು ನಮಗೆ, ಎಷ್ಟೋ ವರ್ಷದ ದಶಕಗಳ ಕನಸು. ನಾನು ಕೂಡ ಸುಮಾರು 21 ವರ್ಷಗಳ ಕಾಲ ಪತ್ರಿಕಾ ಮಾಧ್ಯಮದಲ್ಲಿ ನನ್ನದೇ ಆದಂತ ವಿಚಾರಗಳನ್ನು ಮಂಡನೆ ಮಾಡ್ಕೊಂಡು ಬಂದಂತೆ. ಆದ್ರೆ ಪ್ರೆಸ್ಕೇಪ್ ಕ್ಲಬ್ನಲ್ಲಿ ಈ ರೀತಿ ಕೂಡ ಮಾಡಬಹುದು ಅಂತ ಹೇಳದನ್ನ ಈ ಬಾರಿಯ ಆಡಳಿತ ಮಂಡಳಿ ಮಾಡಿ ತೋರಿಸಿದ್ದೇನೆ. ಪತ್ರಕರ್ತರು ಉದ್ದವಸರಿಗೆ ನಿಜ ಈಗಿನ ಒಂದು ರೀತಿಯ ಬ್ರೇಕಿಂಗ್ ಕೊಡುವಂತ ಧಾವಂತದಲ್ಲಿ ಏನೇನೋ ವಿಘ್ನ ಕೊಟ್ಟು ಬಿಡುವಂತದ್ದು ಅದೆಲ್ಲ ಪತ್ರಕರ್ತರಿಗೆ ಇರುವಂತದ್ದು. ಸಂಜೆ ಆಗ್ತಿದ್ದಾಗೆ ಸುದ್ದಿಯ ಒತ್ತಡಗಳು ಇರ್ತದೆ. ಆದ್ರೆ ಸುದ್ದಿಯ ಒತ್ತಡದ ಜೊತೆ ಜೊತೆಗೆ ನಮ್ಮ ಆರೋಗ್ಯವನ್ನ ಎಲ್ಲ ಕೇವಲ ಸ್ಮರಣ ಸಂಚಿಕೆ ಬಿಡುಗಡೆ ಒಂದೇ ಅಲ್ಲ, ಒಳಾಂಗಣ ಕ್ರೀಡಾಂಗಣ ಇರ್ಬೋದು, ಅಲ್ಲಿಂದ ಇಳಿದು ಕೊನೆಯ ಫಂಕ್ಷನ್ ನಮ್ದು ಕಾವೇರಿ ಹಾಲ್ನಲ್ಲಿ ನಡೆದಂತ ಫಂಕ್ಷನ್ ಒಂದು ರೀತಿ ಎಲ್ಲ ಅವಿಸ್ಮರಣೀಯ ದಿನಗಳನ್ನ ನಾವು ಅನುಭವಿಸ್ತಾ ಬಂದಿದ್ದೇವೆ. ಅದರ ಜೊತೆಗೆ ಪ್ರೆಸ್ ಕ್ಲಬ್ ಇಂದ ಪ್ರತಿ ಸದಸ್ಯರಿಗೆ ಬೆಳ್ಳಿ ನಾಣ್ಯವನ್ನ ಕೊಟ್ಟು ನೆನಪನ್ನ ಇಟ್ಕೊಡಿ ಅಂತ ಹೇಳುವಂತ ಹಿಂದೆ ಇಂಗ್ಲೆಂಡ್ ಲೆಟರ್ ಮಾಡ್ತಾ ಇದ್ದೆ. ಅವರ ಅಂಚೆ ಕನ್ನಡ ಅವರ ವಾರ್ಷಿಕೋತ್ಸವಕ್ಕೆ ಒಂದೊಂದು ಅಂಚೆ ಚೀಟಿಯನ್ನ ಅನಾವರಣ ಮಾಡ್ತಾರೆ. ನಮ್ಮಲ್ಲಿ ನೋಡಿ ಆಡಳಿತ ಮಂಡಳಿಯ ಯಾರು ಜವಾಬ್ದಾರಿಯನ್ನು ವಹಿಸ್ಕೊಂಡಿರ್ತಾರೆ ಅವರಿಗೆ ಹೊಸ ಕನಸುಗಳಿರಬೇಕು. ನಾನು ಪ್ರತಿ ಬಾರಿ ಹೇಳ್ತೇನೆ, ಕನಸುಗಳಿದ್ದಾಗ ಮಾತ್ರ ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಕನಸುಗಳಿಲ್ಲದೆ ಹೋಗಿದ್ರೆ ನಾವು ಅಲ್ಲೇ ನಿಂತ ನೀರಾಗ್ತೇವೆ ಅಂತ. ಕೊಡಗು ಪ್ರೆಸ್ ಕ್ಲಬ್ ಅಧ್ಯಕ್ಷ ಅಜ್ಜಮಾಡ ರಮೇಶ್ ಕುಟ್ಟಪ್ಪ ಪ್ರಾಸ್ತಾವಿಕವಾಗಿ ಮಾತನಾಡಿ, ಕೊಡಗು ಪ್ರೆಸ್ ಕ್ಲಬ್ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆ ಬೆಳ್ಳಿ ಮಹೋತ್ಸವವನ್ನು ವೈವಿಧ್ಯಮಯ ಕಾರ್ಯಕ್ರಮಗಳ ಮೂಲಕ ಆಚರಿಸಲಾಗಿದೆ. ಪತ್ರಕರ್ತರು ಸೇರಿದಂತೆ ಸಾರ್ವಜನಿಕರನ್ನೊಳಗೊಂಡು ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡಲಾಗಿದೆ. ಸ್ಮರಣ ಸಂಚಿಕೆಯನ್ನು ಹೊರತರಲಾಗಿದ್ದು ಇದರಲ್ಲಿ ಕೊಡಗಿನ ವಿವಿಧ ವಿಚಾರಗಳ ಬಗೆಗಿನ ಲೇಖನಗಳಿವೆ ಎಂದರು. ಯಾವ ಸಂಘಟನೆಯು ಒಂದು ಬೆಳ್ಳಿ ಮಹೋತ್ಸವನ್ನು ಇಷ್ಟೊಂದು ವೈವಿಧ್ಯಮಯ ಕಾರ್ಯಕ್ರಮಗಳ ಮೂಲಕ ಆಚರಿಸಿದ ನೆನಪು ನನಗಂತೂ ಇಲ್ಲ. ಹಿರಿಯರುಗಳು ಇದ್ರೆ
ಅದನ್ನು ಸರಿಪಡಿಸ್ಬೋದು. ಹಲವಾರು ಕಾರ್ಯಕ್ರಮಗಳನ್ನ, ಸಾರ್ವಜನಿಕ ಪಾಲ್ಗೊಳ್ಳುವಿಕೆ ಕಾರ್ಯಕ್ರಮಗಳಿರ್ಬೋದು, ನಮ್ಮ ಸದಸ್ಯರ ಹಿತಾಸಕ್ತಿಯಿಂದ ಬೇರೆ ಬೇರೆ ಚಟುವಟಿಕೆಗಳನ್ನ ಮಾರ್ಪಡಿಗೆ ಬಂದಿರುವಂತಿರ್ಬೋದು, ಆ ಎಲ್ಲ ಕಾರ್ಯಕ್ರಮಗಳ ಮೂಲಕ ಬೆಳ್ಳಿ ಮಹೋತ್ಸವವನ್ನು ನಾವು ಆಚರಣೆ ಮಾಡಿದ್ದೇವೆ. ಅದರೊಂದಿಗೆ ಬೆಳ್ಳಿ ಮಹೋತ್ಸವ ಸ್ಮರಣೀಯವಾಗಿ ಇರಬೇಕು ಅಂತ ಕಾರಣಕ್ಕಾಗಿ ಒಂದು ಸ್ಮರಣ ಸಂಚಿಕೆಯನ್ನು ತರುವ ಕೆಲಸವನ್ನು ಮಾಡಿದೆವು. ಸಂಚಾಲಕರಾಗಿ ಎಂ ಎನ್ ಚಂದ್ರಮೋಹನ್ ಅವರು ನೇತೃತ್ವದಲ್ಲಿ ಸ್ಮರಣ ಸಂಚಿಕೆ ಕೆಲಸಗಳು ನಡೆಯಿತು. ಸಂಪಾದಕರಾಗಿ ಆನಂದ್ ಕೊಡಗುರವರು ಹಾಗೂ ಡಿಸೈನರ್ ಆಗಿ ರಿಜ್ವಾನ್ ಹುಸೇನ್ ಅವರು ಬಹಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಅದರೊಂದಿಗೆ ನಮ್ಮ ಪ್ರಧಾನ ಕಾರ್ಯದರ್ಶಿ ರಜಿತ್ ಕುಮಾರ್ ಬಿಜಾ ಸಹ ಅವರ ಎದುರಿಗೂ ಸಾಥ್ ನೀಡಿ ಒಂದು ಅತ್ಯುತ್ತಮವಾದಂತಹ ಸ್ಮರಣ ಸಂಚಿಕೆ ಹೊರಬರುವುದಕ್ಕೆ ಕಾರಣಕರ್ತರಾಗಿದ್ದಾರೆ. ಕೊಡಗಿನ ವಿವಿಧ ವಿಚಾರಗಳಿಗೆ ಸಂಬಂಧಿಸಿದಂತೆ ಆ ಒಂದು ಪುಸ್ತಕದಲ್ಲಿ ಲೇಖನಗಳು ಇರಬೇಕು ಅಂತ ಹೇಳಿ ಆಹ್ವಾನಿತ ಲೇಖಕರುಗಳಿಂದ ವಿವಿಧ ವಿಚಾರಗಳ ಬಗ್ಗೆ ಲೇಖನವನ್ನು ಸಹ ನಾವು ಬರೆಸಿದ್ದೇವೆ. ಮಾಧ್ಯಮ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಗಳನ್ನು ನಮ್ಮ ಮಾಧ್ಯಮದಲ್ಲಿ ಕೆಲಸ ಮಾಡುತ್ತಿರುವಂಥ ವಿವಿಧ ಹಿರಿಯ ಪತ್ರಕರ್ತರುಗಳಿಂದ ಲೇಖನಗಳನ್ನು ಸಹ ನಾವು ಅದನ್ನು ಬರೆಸಿದ್ದೇವೆ. ಇಂದು ಅದರ ಅನಾವರಣ ನಡೀತಾ ಇದೆ. ಜಗದೀಶ್ ಜೋಡ್ಪಟ್ಟಿರವರು ಈ ಒಂದು ಸ್ಮರಣ ಸಂಚಿಕೆಗೆ ಪಿಂಜರಿ ಅಂತ ಹೇಳುವ ಹೆಸರನ್ನು ಸೂಚಿಸಿದರು. ವಿವಿಧ ಅದಕ್ಕಿಂತ ನಾವು ಸ್ಪರ್ಧೆಯನ್ನು ಸಹ ಆಯೋಜಿಸಿದೆವು. ಅದರಲ್ಲಿ ಪರಿಣಾಮಕಾರಿಯಾದ ಹೆಸರು ಅಂತೇಳಿ ಪಿಂಜರಿಯನ್ನು ಈ ಒಂದು ಸ್ಮರಣ ಸಂಚಿಕೆ ಇಟ್ಟು ಅದನ್ನು ಇವತ್ತು ಅನಾವರಣವನ್ನು ಗೊಳಿಸ್ತಾ ಇದ್ದೇವೆ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಕೊಡಗು ಪ್ರೆಸ್ ಕ್ಲಬ್ ಬೆಳ್ಳಿ ಹಬ್ಬ ಆಚರಣಾ ಸಮಿತಿ ಅಧ್ಯಕ್ಷ ಉಳಿಯಡ ಪೂವಯ್ಯ, ವರ್ಷವಿಡೀ ವೈವಿಧ್ಯಮಯ ಸಮಾಜಮುಖಿ ಹಾಗೂ ಜನಸ್ನೇಹಿ ಕಾರ್ಯಕ್ರಮವನ್ನು ಆಚರಿಸಿ ಬೆಳ್ಳಿ ಮಹೋತ್ಸವ ಕಾರ್ಯಕ್ರಮ ಅರ್ಥಪೂರ್ಣಗೊಳಿಸಿರುವುದು ಪ್ರೆಸ್ ಕ್ಲಬ್ನ ವೈಶಿಷ್ಟ್ಯತೆಯಾಗಿದೆ ಎಂದರು. ಇತರೆ ಜಿಲ್ಲೆಗಳ ಪತ್ರಕರ್ತರಿಗೆ ಹೋಲಿಸಿದರೆ ಕೊಡಗಿನವರ ಬಗ್ಗೆ ಇಂದಿಗೂ ಸದ್ಭಾವನೆ ಇದೆ. ಇಂತಹ ಸದ್ಗುಣಗಳನ್ನು ಪತ್ರಕರ್ತರು ಮುಂದುವರಿಸಿಕೊಂಡು ಹೋಗಬೇಕೆಂದು ಕರೆ ನೀಡಿದರು. ಈ ಕೊಡಗು ಪ್ರೆಸ್ ಕ್ಲಬ್ನ ಬೆಳ್ಳಿ ಹಬ್ಬಕ್ಕೆ ನಾನು ತಿಳಿದಾಗ ಏನು ವಿಶಿಷ್ಟತೆ ಅಂತ ಹೇಳಿದ್ರೆ, ಎಲ್ಲ ಸಂಘ ಸಂಸ್ಥೆಗಳು ಇತರ ಸಂಘ ಸಂಸ್ಥೆಗಳು ಸಾಧಾರಣ ಬೆಳ್ಳಿ ಹಬ್ಬ ಅಂತ ಹೇಳುವಾಗ 25 ವರ್ಷಕ್ಕೆ ಒಂದು ಕಾರ್ಯಕ್ರಮ ಮಾಡ್ತಾರೆ, ಸಭೆ ಸಮಾರಂಭ ಸನ್ಮಾನ ಕೂಟೋಪಚಾರ ಇತ್ಯಾದಿ. ಆದರೆ ಕೊಡಗು ಪ್ರೆಸ್ ಕ್ಲಬ್ ಹಾಕಿ ಮಾಡಲಿಲ್ಲ. 2023 ಆದಿಭಾಗದಿಂದ 2023 ಸೆಪ್ಟೆಂಬರ್ ಅಂತ್ಯದವರೆಗೆ ಪ್ರತಿ ವಾರ ಅಥವಾ ತಿಂಗಳು ಜಿಲ್ಲೆ ವಿವಿಧೆಡೆಗಳಲ್ಲಿ ಸಾಕಷ್ಟು ಜನಸ್ನೇಹಿ ಕಾರ್ಯಕ್ರಮ ಮಾಡಿದ್ದಾರೆ. ಅದು ಮಕ್ಕಳಿಗಿರ್ಬೋದು, ಹಿರಿಯರಿಗಿರ್ಬೋದು, ಅಥವಾ ಬೇರೆಯವರಿಗಿರ್ಬೋದು, ಪತ್ರಕರ್ತರಿಗಿರ್ಬೋದು, ಅದು ಮನೋರಂಜನೆ, ಕ್ರೀಡೆ, ತರಬೇತಿ ಇತ್ಯಾದಿ ರೂಪದಲ್ಲಿ ಹಲವಷ್ಟು ಸಮಾಜಮುಖಿ ಕಾರ್ಯಕ್ರಮ ಆಗಿದೆ. ಇದು ನಮ್ಮ ಪ್ರೆಸ್ ಕ್ಲಬ್ನ ಒಂದು ವೈಶಿಷ್ಟ್ಯತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಹೀಗೆ ಪ್ರೆಸ್ ಕ್ಲಬ್ನ ಬೆಳ್ಳಿ ಹಬ್ಬ ಮಹೋತ್ಸವ ತುಂಬ ಅರ್ಥಪೂರ್ಣವಾಗಲಿಕ್ಕೆ ಪ್ರೆಸ್ ಕ್ಲಬ್ ಇಸಿದ ಎಲ್ಲ ಸದಸ್ಯರುಗಳು ಮತ್ತು ಪ್ರೆಸ್ ಕ್ಲಬ್ ಬೆಳ್ಳಿ ಹಬ್ಬದ ಎಲ್ಲ ಸಮಿತಿಗಳು, ಆಮೇಲೆ ಅದಕ್ಕೆ ಹೊಂದಿಕೊಂಡಂತೆ ಇತರ ಎಲ್ಲ ಅಭಿಮಾನಿಗಳು ಬಹಳಷ್ಟು ಶ್ರಮ ವಹಿಸಿ ಬಹಳಷ್ಟು ದುಡಿದು ಅದನ್ನು ಚಂದ ಕಾಣಲಿಕ್ಕೆ ಅವರದೇ ಆದ ಕೊಡುಗೆ ನೀಡಿದ್ದಾರೆ. ನಾನು ಅಧ್ಯಕ್ಷನಾಗಿದ್ದೆ, ನಾಮಕಾವಸ್ಥೆಗೆ ಇವರೆಲ್ಲ ಕವಿತರ ಆಗಿರ್ಬೋದು, ರಾಜೇಂದ್ರ ಆಗಿರ್ಬೋದು, ಎಲ್ಲರೂ ಸಹ ಒಳ್ಳೆ ಒಳ್ಳೆ ತುಂಬ ಕೆಲಸ ಮಾಡಿದ್ದಾರೆ. ನಮ್ಮ ರಜಿತ್ ಇರ್ಬೋದು, ಎಲ್ಲರೂ ಸಹ ಒಳ್ಳೆ ಕೆಲಸ ಮಾಡಿದ್ದಾರೆ. ಈ ಪಿಂಚಿರಿ ಚಳುವ ಸ್ಮರಣ ಸಂಚಿಕೆ ಬಿಡುಗಡೆ ಆಗಿದೆ, ಅದು ಸಹ ತುಂಬ ಚಂದ ಕಾಣ್ತಾ ಇದೆ. ಹೀಗೆ ಇಷ್ಟು ಚಂದ ಕಾಣಲಿಕ್ಕೆ ಕಾರಣಕರ್ತರಾದ ಎಲ್ಲ ಪ್ರೆಸ್ ಕ್ಲಬ್ನ ಅಭಿಮಾನಿಗಳು, ಪ್ರೆಸ್ ಕ್ಲಬ್ನ ಎಲ್ಲ ಸದಸ್ಯಗಳು, ಎಲ್ಲ ಪದಾಧಿಕಾರಿಗಳು, ಇದಕ್ಕೆ ಸಹಕರಿಸಿದ ದಾನಿಗಳು ಅಥವಾ ಸಮಾಜಮುಖಿ ಜನರು ತುಂಬ ಸಹೃದಯರು ತುಂಬ ಸಹಾಯ ಮಾಡಿದ್ದಾರೆ. ಇವರೆಲ್ಲರ ಸಹಾಯ ಸಹಕಾರ ಸಲಹೆಗಳನ್ನು ನಾನು ಸಹ ಒಬ್ಬ ಅಧ್ಯಕ್ಷನಾಗಿ ನಾಮಕಾವಸ್ಥೆ ಒಬ್ಬ ಅಧ್ಯಕ್ಷನಲ್ಲಿ ನೆನೆಸಿಕೊಂಡು ಇವರೆಲ್ಲರಿಗೂ ಒಳ್ಳೆಯದಾಗಲಿ. ಪಿಂಜರಿ ಸ್ಮರಣ ಸಂಚಿಕೆಯನ್ನು ತಯಾರು ಮಾಡುವಲ್ಲಿ ಶ್ರಮ ವಹಿಸಿದ ಸಂಪಾದಕರಾದ ಆನಂದ್ ಕೊಡಗು, ಪುಸ್ತಕ ವಿನ್ಯಾಸಗಾರ ರಿಜ್ವಾನ್ ಹುಸೇನ್, ಪಿಂಜರಿ ಹೆಸರು ಸೂಚಿಸಿದ ಜಗದೀಶ್ ಜೋಡುಬೀಟಿ ಮತ್ತು ಸ್ಮರಣ ಸಂಚಿಕೆಯ ಸಂಚಾಲಕರಾದ ಚಂದ್ರಮೋಹನ್ ಅವರಿಗೆ ನೆನಪಿನ ಕಾಣಿಕೆ ನೀಡಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಕೊಡಗು ಪ್ರೆಸ್ ಕ್ಲಬ್ ಉಪಾಧ್ಯಕ್ಷರುಗಳಾದ ಸುಬ್ರಹ್ಮಣಿ, ಸಿಪಿ ತೇಜಸ್, ಪ್ರಧಾನ ಕಾರ್ಯದರ್ಶಿ ರಜಿತ್ ಕುಮಾರ್ ಸೇರಿದಂತೆ ಪದಾಧಿಕಾರಿಗಳು, ಸದಸ್ಯರು ಉಪಸ್ಥಿತರಿದ್ದರು.